ದೀಪಾ ಕುಬೇರ ಅಂತ. ನಾನು ಫೈನಲ್ ಇಯರ್ ಡಿಪ್ಲೊಮಾ ಮಾಡ್ತಿದ್ದೀನಿ. ನಾನು ಇವತ್ತು ಶೇಂಗಾ ಬಾತ್ ಮಾಡ್ತಿದ್ದೀನಿ. ಅದಕ್ಕೆ ಬೇಕಾಗಿರೋ ಡಿಶಸ್, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ಕಡಲೆಬೇಳೆ, ಶೇಂಗಾ, ಉದ್ದಿನ ಬೇಳೆ, ಕಾರ್ಪುಡಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅರಿಶಿನ, ಗಾರ್ನಿಷಿಂಗಿಗೆ ಕಾಯಿ ತುರಿ, ಮಾಡಿಟ್ಟುಕೊಂಡಿರೋ ಅಣ್ಣ, ಸಾಸಿವೆ, ಜೀರಿಗೆ, ತುಪ್ಪ, ಉಪ್ಪು. ಇವಾಗ ಬಾಣಲೆಗೆ ಎಣ್ಣೆ ಹಾಕಿ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿರ್ಬೇಕು. ತುಪ್ಪ ಹಾಕೋದ್ರಿಂದ ಡಿಶ್ ರೈಸ್ ಮೆತ್ತ ಮೆತ್ತಗೆ ಇರಲ್ಲ, ಉದುರಾಗಿ ಸಿಗುತ್ತೆ, ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಒಂದು ಸ್ವಲ್ಪ 1 teaspoon, ಶೇಂಗಾ ಮತ್ತೆ ಉದ್ದಿನ ಬೇಳೆ 1 teaspoon. ಶೇಂಗಾ ಬಾತ್ ಆಗಿರೋದ್ರಿಂದ ಶೇಂಗಾ 3 spoon ವರೆಗೂ ಹಾಕಿದ್ರು ನಡೆಯುತ್ತೆ. ನೆಕ್ಸ್ಟ್ ಒಂದ್ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಎರಡು ಹೆಸರು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ನೆಕ್ಸ್ಟ್ ಒಂದ್ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಈರುಳ್ಳಿ ಹಾಕ್ಬೇಕು. ನೆಕ್ಸ್ಟ್ ಸ್ವಲ್ಪ ಅರಿಶಿನ ಪುಡಿ, ಒಂದ್ 3 spoon ಖಾರ ಪುಡಿ ಹಾಕಿ ಫ್ರೈ ಮಾಡ್ಬೇಕು. ಬೇಕಂದ್ರೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಚಾಟ್ ಮಸಾಲ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬಹುದು. ಶೇಂಗಾ ಬಾಳಿರ್ಬೇಕು. ಇವಾಗ ಗ್ಯಾಸ್ ಆಫ್ ಮಾಡಿ ಮಾಡಿಟ್ಟಿರೋ ಅಣ್ಣನ ಇದಕ್ಕೆ ಮಿಕ್ಸ್ ಮಾಡ್ಬೇಕು. ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಮಾಡಿದ್ಮೇಲೆ ಚೆನ್ನಾಗಿ ಕಲ್ಸ್ಕೋಬೇಕು. ಈ ತರ ಕಲ್ಸ್ಕೊಂಡ ಮೇಲೆ ಇದು ಕಲ್ಸ್ಕೋಬೇಕು. ಇದು ಎಷ್ಟು ಪ್ರಮಾಣದಲ್ಲಿ ಒಗ್ಗರಣೆ ಇರುತ್ತೋ ಅದಕ್ಕೆ ತಕ್ಕಂಗೆ ಅನ್ನ ಇರಬೇಕು, ಹಾಳ ಆಗಬಾರದು. ಇದು ಇನ್ಸ್ಟಂಟ್ ಫುಡ್ ಆಗಿನೂ ಸಿಗುತ್ತೆ. ಇದನ್ನ ಮಾಡ್ಕೊಂಡು ನಾವು 3 ಅಥವಾ 2 ದಿನದವರೆಗೂ ಸೇವ್ ಮಾಡ್ಬೋದು. ಫ್ರಿಜ್ ನಲ್ಲಾದ್ರೂ ಇಟ್ಕೋಬಹುದು, ಹಾಗೇನಾದ್ರೂ ಇಟ್ಕೋಬಹುದು, ಇದನ್ ಕೆಡಲ್ಲ. ನೆಕ್ಸ್ಟ್ ಇದನ್ನ ಒಂದ್ ಬೌಲಿಗೆ ಹಾಕಿ ಗಾರ್ನಿಶಿಂಗ್ ಪ್ಲೇಟ್ ನಲ್ಲಿ ಇಟ್ಕೊಂಡು ಇದನ್ನ ಈ ತರ ಮಾಡಿ ಇದ್ರ ಮೇಲೆ ಗಾರ್ನಿಶಿಂಗ್ ಸ್ವಲ್ಪ ಕಾಯಿ ತುರಿ, ನೆಕ್ಸ್ಟ್ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಉದುರಿಸಿ, ಬೇಕಂದ್ರೆ ನಿಂಬೆ ರಸ ಇಟ್ಕೋಬಹುದು ಜೊತೆಗೆ. ಸೊ ಇವಾಗ ಸವಿಯಲು ಸಿದ್ಧ.